ಒಂದು ಹುಡುಗ ತಾನು ಪ್ರೀತಿಸೋ ಹುಡುಗಿನ ಎಷ್ಟು ಅದ್ಭುತವಾಗಿ ವರ್ಣಿಸ್ಬೋದು ಅನ್ನೋದಕ್ಕೆ ಒಂದೊಳ್ಳೆ ಸಾಂಗ್ ಅಂತ ಇದ್ರೆ ಅದು ನಮ್ಮ ಕನ್ನಡದಲ್ಲಿ ಜಗವೇ ನೀನು ಗೆಳತಿ. ಸರಿ, ಈಗ್ಯಾಕೆ ಈ ಸಿನಿಮಾದ ಈ ಸಾಂಗ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಅನಿಸ್ತಿರ್ಬೋದು. ಅದಕ್ಕೆ ಒಂದೊಳ್ಳೆ ಕಾರಣ ಇದೆ. ಆ ಸಿನಿಮಾದಲ್ಲಿ ನಿಮ್ಮನ್ನು ಎಂಟರ್ಟೈನ್ ಮಾಡಿದ್ರಲ್ಲ ಪ್ರವೀಣ್ ಅವರು, ಮತ್ತೆ ಒಂದು ಬೇರೆ ಲುಕ್ನಲ್ಲಿ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಯಾವ ಸಿನಿಮಾ ಮೂಲಕ ಎಲ್ಲವನ್ನ ಅವ್ರ ಹತ್ರ ಕೇಳ್ತಾ ಹೋಗೋಣ. ಇದೀಗ ನನ್ನ ಜೊತೆ ನಟ ಪ್ರವೀಣ್ ಅವರು ಇದ್ದಾರೆ. ಹೆಲೋ ಸರ್. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಹೇಳ್ದಂಗೆ ಲವ್ 360 ಸಿನಿಮಾ ಒಂದು ಬೇರೆ ಥರದ ಲವ್ ಸ್ಟೋರಿ, ಸಖತ್ತಾಗಿ ಎಲ್ಲರನ್ನು ಎಂಟರ್ಟೈನ್ ಮಾಡಿದ್ದೀರಾ. ಈಗ ಮತ್ತೆ ದೇಸಾಯಿ ಅನ್ನುವಂಥ ಒಂದು ಸಿನಿಮಾ ಮೂಲಕ ಎಲ್ಲರನ್ನೂ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದೀರಾ. ಯಾರು ದೇಸಾಯಿ ಅನ್ನೋದು? ಮ್ಯಾಮ್ ದೇಸಾಯಿ ನನ್ನ ಇದರಲ್ಲಿ ರಿಯಲ್ ಹೆಸರೇ ಪ್ರವೀಣ್ ದೇಸಾಯಿ ಅಂತಲೇ ಇಟ್ಟಿದ್ದಾರೆ ಮ್ಯಾಮ್ ನನ್ನ ಹೆಸರು. ದೇಸಾಯಿ ಅಂದರೆ ಇದೊಂಥರ ದೊಡ್ಡ ಫ್ಯಾಮಿಲಿ ಮ್ಯಾಮ್. ಇದು ದೊಡ್ಡ ಫ್ಯಾಮಿಲಿ. ಇದರಲ್ಲಿ ನಮ್ಮ ತಾತ ಮಧುಸೂದನ್ ಸರ್ ಇದಾರಲ್ಲ ಮ್ಯಾಮ್, ಅವರು ಮತ್ತು ಚೆನ್ನಾಗಿರೋದು. ನಿಮ್ಗೆ ಹೆಂಗೆ ಅನಿಸ್ತು ಮ್ಯಾಮ್ ಟೀಸರ್ ನೋಡಿ? ನನಗೆ ಫುಲ್ ಖುಷಿ ಆಯ್ತು ಮ್ಯಾಮ್. ನಾನು ಭಾಳ ದಿನದಿಂದ ವೇಟ್ ಮಾಡ್ತಿದ್ದೆ ನೋಡ್ಬೇಕಂತ. ಇವತ್ತು ಖುಷಿ ಆಯ್ತು ಮ್ಯಾಮ್ ನೋಡಿ. ಓಕೆ. ಸೊ ನೀವು, ನಾವು ನಿಮ್ಮನ್ನ ಲವರ್ ಬಾಯ್ ಆಗಿ ನೋಡಿದ್ದೀವಿ, ಬಟ್ ಈ ಸಿನಿಮಾದಲ್ಲಿ ತೊಡೆ ತಟ್ಟಿ ಅಕ್ಕಾಡಕ್ಕೆ ನಿಲ್ಲೋದಕ್ಕೂ ರೆಡಿ, ಅದ್ರ ಜೊತೆಗೆ ಲವ್ ಮಾಡೋದಕ್ಕೂ ರೆಡಿ, ಇದ್ರ ಜೊತೆಗೆ ಫ್ಯಾಮಿಲಿ ಅನ್ನೋವಂಥದ್ದು ಬಂದರೆ ಅಲ್ಲಿ ಒಂದು ಫ್ಯಾಮಿಲಿ ಬಾಯ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಸೊ ಏನೇನೆಲ್ಲ ಇನ್ನೂ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂತ? ಯಾಕಂದರೆ ಇದು ಎರಡನೇ ಸಿನಿಮಾ ಆಗಿದ್ದರಿಂದ ಒಂದು ವಿಭಿನ್ನ ಪಾತ್ರ ಅಷ್ಟು ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದೀರಾ ಈ ಸಿನಿಮಾದಲ್ಲಿ. ಸೊ ಇನ್ನು ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಮ್ಯಾಮ್ ಇದು ಲವ್ 360 ಬರೀ ಒಂದು ಕ್ಯಾರೆಕ್ಟರ್ ಲವ್ ಆ ಥರ ಇತ್ತು ಮ್ಯಾಮ್. ಇದರಲ್ಲಿ ಆಲ್ಮೋಸ್ಟ್ ಒಂದು ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಮ್ಯಾಮ್. ಒಂದು 6 ಫೈಟ್ಸು, ಅದರಲ್ಲಿ ನಿಮ್ಮ ಸ್ಟೋರಿ ನಿಮಗೆ ಹಿಂಗೆ ಎಂಡ್ ಈ ಥರ ಆಗುತ್ತಂತ ನಿಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮ್ಯಾಮ್. ಅಷ್ಟು ಥರ ಟ್ವಿಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಮ್ಯಾಮ್. ಇದಕ್ಕೆ ಭಾಳ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಎಷ್ಟೊಂದು ಸರಿ ಒಂದೊಂದು ಸರಿ ಅದ್ರಲ್ಲಿ ಎಲ್ಲ ರಕ್ತ ಎಲ್ಲ ಬಂದುಬಿಡಿತ್ತು ಮ್ಯಾಮ್. ರೋಪ್ ಹಾಕೊಂಡು ಒಂದು 100 ಫೀಟು ಇದಿತ್ತು ಬಿಡ್ಸಿನೂ, ಅದಂತೂ ತುಂಬ ಕಷ್ಟ ಆಗಿತ್ತು ಮ್ಯಾಮ್. ಅಂದರೆ ಎಲ್ಲ ಟ್ರೈನ್ ಮಾಡಿ ಚೆನ್ನಾಗಾಯ್ತು ಮ್ಯಾಮ್ ಎಲ್ಲ. ಟ್ರೈನ್ ಅಂತ ಹೇಳಿದ್ರಿ, ಯಾವ ರೀತಿಯಾಗಿ ಕಸರತ್ತು ಮಾಡಿದ್ರಾ ಈ ಸಿನಿಮಾಗಾಗಿ ಎಸ್ಪೆಷಲಿ ಅಂತ ಹೇಳಿ? ಆ್ಯಕ್ಚುಲಿ ನಾವು ಒಂದು ರೋಪ್ ಸೀನ್ ಮಾಡೋಕ್ಕಿಂತ ಮುಂಚೆ ಒಂದು 2 ಡೇಸ್ ಮುಂಚೆ ಅದೆಲ್ಲ ರಿಹರ್ಸಲ್ ಮಾಡ್ತೀವಿ. ಒಂದು 2 ಡೇಸು, ಇವಾಗ ಒಂದು 100 ಫೀಟ್ ಇರಬೇಕಂದ್ರೆ ಒಂದು 2 ಡೇಸಿಂದ ಅದಕ್ಕೆಲ್ಲ ಟ್ರೈಲ್ ಮಾಡಿ ಆಮೇಲೆ ಟೇಕಿ ಹೋಗ್ತಿದ್ದೆ ಮ್ಯಾಮ್. ಅದೇ ಥರ ಒಂದು ಫಾಲಿಂಗ್ ಸೀನ್ ಇತ್ತು, ಅದು ಒಂದು 80 ಫೀಟಿಂದ, ಅದನ್ನು ಅಷ್ಟೇ ಒಂದು 2 ಸಾರಿ ಟ್ರೈಲ್ ಮಾಡಿ ನಮ್ಮ ಮಾಸ್ ಮದ ಸರ್ ತುಂಬ ಹೆಲ್ಪ್ ಮಾಡಿ ಚೆನ್ನಾಗೆಲ್ಲ ಟ್ರೈನ್ ಮಾಡಿ ಟೇಕಿಗೆ ಕರ್ಕೊಂಡು ಹೋಗ್ತಿದ್ರು ಮ್ಯಾಮ್. ಪೈಲ್ವಾನ್ ಆಗಿ ಕಾಣಿಸ್ಕೊಂಡಿದ್ರ, ಕುಸ್ತಿ ಎಲ್ಲ ಆ ಪ್ರಾಕ್ಟೀಸ್ ಸೆಷನ್ ಹೇಗಿತ್ತು, ಆ ಪ್ರಾಸೆಸ್ ಹೇಗಿತ್ತು ಅನ್ನೋದನ್ನ ಹೇಳೋದಾದ್ರೆ? ಅಯ್ಯೋ ಕುಸ್ತಿದದು ಆರ್ಟಿಸ್ಟ್ಗಳಂದ್ರೆ ಏನು ಅನ್ಸಲ್ಲ ಮ್ಯಾಮ್. ಹಿಂಗೆ ಹೊಡೆದ್ರೆ ಇಷ್ಟೇ ಹೊಡಿಬೇಕಂತ ಗೊತ್ತಿರುತ್ತೆ. ಅವರೆಲ್ಲ ರಿಯಲ್ ಕುಸ್ತಿ ಆಡೋರು ಮ್ಯಾಮ್, 5 ಮೆಂಬರ್ಸು. ಅವ್ರಿಗೆ ಕಂಟ್ರೋಲೇ ಇರಲ್ಲ, ಹೊಡೆದ್ರೆ ಹಂಗೆ ಹೊಡೆದ್ಬಿಡೋರು. ಎಲ್ಲ ನೋವೆಲ್ಲ ಆಗ್ತಿತ್ತು ಅಂದರು ಅವ್ರಿಗೆ, ಇಲ್ಲ ಹಂಗಲ್ಲ ಹಿಂಗೆ ಅಂತ ಹೇಳಿ ಹೇಳಿ ಅವ್ರಿಗೂ ಸ್ವಲ್ಪ ಚೆನ್ನಾಗಿ ಇದು ಮಾಡಿ ಚೆನ್ನಾಗಾಯ್ತು ಮ್ಯಾಮ್ ಕುಸ್ತಿ ಎಲ್ಲ. ನಮ್ಮ ಲಕ್ಷ್ಮಣ್ ಸವದಿ ಸರ್ ಪ್ರೈಸ್ ಕೊಡೋದು ಕುಸ್ತಿಯಲ್ಲಿ, ಲಕ್ಷ್ಮಣ್ ಸವದಿ ಸರ್ ಮ್ಯಾಮ್ ಪ್ರೈಸ್ ಕೊಡೋದು. ಇನ್ನು ಒಂದು ಸಿನಿಮಾದಲ್ಲಿ ತಾರಾಗಣ ನೋಡೋದಾದ್ರೆ ಒಳ್ಳೊಳ್ಳೆ ಆಕ್ಟರ್ಸ್ ಇರ್ತಾರೆ, ದೊಡ್ಡ ದೊಡ್ಡವ್ರು ಇರ್ತಾರೆ, ಅಪ್ಪ ಅಮ್ಮ ಕ್ಯಾರೆಕ್ಟರಲ್ಲಿ ಬೇರೆ ಬೇರೆ ಥರ ನಿಮಗೆ ಸಪೋರ್ಟಿಂಗ್ ರೋಲ್ಸಲ್ಲಿ ತುಂಬ ಜನ ಇರ್ತಾರೆ. ಇದೇ ಸಿನಿಮಾದಲ್ಲಿ ಕಾಸ್ಟಿಂಗ್ ಕೂಡ ಅದ್ಭುತವಾಗಿದೆ, ಅದ್ರ ಜೊತೆ ಜೊತೆಗೆ ವಿಲನ್ಗಳನ್ನ ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಬೇರೆ ಫೀಲೇ ಇದೆ. ಹೀರೋ ಒಂದು ಕಡೆ ಆದರೆ ವಿಲನ್ಗಳ ದಂಡೆ ಒಂದು ಕಡೆ ಇದೆ. ಆ ವಿಲನ್ಗಳ ಬಗ್ಗೆ ಎಸ್ಪೆಷಲಿ ಹೇಳೋದಾದರೆ, ನಾನು ಫಸ್ಟ್ ಡೇ ಬಂದಾಗ ವರಟ ಪ್ರಶಾಂತ್ ಸರ್ ಮತ್ತು ಚಲುವರ ಸರ್ ನೋಡಿ ಭಯ ಆಗ್ತಿತ್ತು ಮ್ಯಾಮ್. ವರಟ ಪ್ರಶಾಂತ್ ಸರ್ ನಾವೆಲ್ಲ 3rd ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಅವರೆಲ್ಲ ಹೀರೋ ವರಟ ಸಿನಿಮಾ ಮಾಡಿದವರು, ಮತ್ತು ಚಲುವರ ಜನ ಬಜರಂಗಿ ಟು ಶಿವಣ್ಣ ಅಪೋಸಿಟ್ ಎಲ್ಲ ಮಾಡಿದವರು, ಮತ್ತು ಮಧುಸೂದನ್ ಸರ್ ಪುನೆ ಇವರು ಮೊನ್ನೆ ಲಿಯೋ ಸಿನಿಮಾ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು. ನಾನು ಅಯ್ಯೋ ಇವ್ರ ಜೊತೆ ಹೆಂಗ ಅಂತ ಭಯ ಪಡ್ತಿದ್ದೆ ಮ್ಯಾಮ್. ಆಮೇಲೆ ಫಸ್ಟ್ ಒಂದ್ಸರಿ ಮಾತಾಡ್ಸಿದ್ಮೇಲೆ ಮ್ಯಾಮ್ ಫುಲ್ ಕ್ಲೋಸ್ ಆಗಿಬಿಟ್ರು. ಮತ್ತು ಫೈಟ್ಸಲ್ಲಿ ಅಷ್ಟೇ ಮ್ಯಾಮ್, ಭಾಳ ಸಖತ್ ಕಷ್ಟ ಆಗ್ತಿತ್ತು ಮ್ಯಾಮ್ ಅವ್ರ ಅಪೋಸಿಟ್ ಮಾಡೋದು. ಆಮೇಲೆ ಹೋಗ್ತಾ ಹೋಗ್ತಾ ಒಂದು 2-3 ಡೇಸ್ ಆದಮೇಲೆ ಅಭ್ಯಾಸ ಆಗೋಯ್ತು ಮ್ಯಾಮ್. ಚೆನ್ನಾಗಿ ಫ್ರೆಂಡ್ಲಿ ಆಗಿ ಎಲ್ಲ ಚೆನ್ನಾಗಾಯ್ತು ಮ್ಯಾಮ್ ಫೈಟ್ಸ್ ಎಲ್ಲ. ಸೊ ಇನ್ನು ಸಿನಿಮಾದಲ್ಲಿ ಪ್ರಿಯಾಮಣಿ ಮ್ಯಾಮ್ ಇದ್ದಾರೆ ಅಂತ ಕಾಣಿಸ್ತು ನಮಗೆ, ಹೌದಾ? ಓಕೆ. ನಿಮ್ಮ ಅಮ್ಮನ ಪಾತ್ರದಲ್ಲಿ ಜೊತೆಗೆ ಒಂದಷ್ಟು ಸಪೋರ್ಟಿಂಗ್ ರೋಲ್ಸ್ ಅದ್ಭುತವಾಗಿ ಕಾಣಿಸ್ಕೋತಾ ಇದ್ದಾರೆ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರಿ. ಸೊ ಇದನ್ನ ಬಿಟ್ಟು ಬೇರೆ ಏನಿರ್ಬೋದು, ಜೊತೆಗೆ ಒಬ್ಬ ಪೈಲ್ವಾನ್ ಆಗಿದ್ದೀರಾ, ಇದು ಯಾವ ರೀತಿ ಕತೆ ಹೋಗ್ಬೋದು ಅಂತ ಹೇಳಿ ಮ್ಯಾಮ್. ಪೈಲ್ವಾನ್ ಅಂದರೆ ಲಾಸ್ಟಿಗೆ ನಾನು ಪೈಲ್ವಾನಲ್ಲಿ ಹಿಂಗೆ ಸ್ಟೇಟ್ ಲೆವೆಲ್ಲು ಚಾಂಪಿಯನ್ಶಿಪ್ ಆ ಥರ ಏನಿಲ್ಲ ಮ್ಯಾಮ್. ಸ್ಟಾರ್ಟಿಂಗ್ ಒಂದು ಇಂಟ್ರೊಡಕ್ಷನ್ ಅಷ್ಟೇ ಪೈಲ್ವಾನ್ ಅಂದರೆ, ಆ ಊರಿಂದು ಈ ಥರ ಪೈಲ್ವಾನ್ ಅಂತ ಆ ಥರ ಇರುತ್ತೆ ಮ್ಯಾಮ್. ಮಾಡಿದಾಗ ಇನ್ನೂ ಸ್ವಲ್ಪ ಹೆವಿ ಸೈಜ್ ಬೇಕಿತ್ತು ಮ್ಯಾಮ್, ನಾನು ಇನ್ನೂ ತೆಳ್ಳಗಿದ್ದೆ. ಅದಕ್ಕೋಸ್ಕರ ಅಂತ ಮತ್ತೊಂದು 7-8 kgs ಪುಟ್ಟೋನ್ ಆಗಿ ವರ್ಕೌಟ್ ಮಾಡಿ ನೆಕ್ಸ್ಟು ಪ್ರಾಕ್ಟೀಸ್ ಎಲ್ಲ ರಿಯಲ್ ಪೈಲ್ವಾನ್ ಜೊತೆ ಎಲ್ಲ ಪ್ರಾಕ್ಟೀಸ್ ಮಾಡಿ ಆವಾಗ ಪೈಲ್ವಾನ್ ಇದು ಸ್ಟಾರ್ಟ್ ಮಾಡಿದ್ದು ಮ್ಯಾಮ್ ಕುಸ್ತಿನ. ಅದು ಕುಸ್ತಿ ರಿಂಗ್ ಕೂಡ ಅದು ರಿಯಲ್. ನಾವು ಇವತ್ತು ಶೂಟಿಂಗ್ ಮಾಡಬೇಕಂದ್ರೆ ನಿನ್ನೆ ಮೊನ್ನೆ ರಿಯಲ್ ಆಗಿ ಕುಸ್ತಿ ಆಗಿದೆ ಮ್ಯಾಮ್ ಅಲ್ಲಿ. ಆದಮೇಲೆ ಮತ್ತೆ ನಾವು ಏನು ಸೆಟ್ ಹಾಕಿಲ್ಲ ಮ್ಯಾಮ್, ಆ ರಿಯಲ್ ಕುಸ್ತಿ ಇದನ್ನೇ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಮ್ಯಾಮ್. ಸೊ ನನ್ನ ಪ್ರಕಾರ ನಿಮ್ಮದು ನೆಕ್ಸ್ಟ್ ಯಾವುದೇ ಸಿನಿಮಾ ಬರಲಿ ಜನ ನಿಮ್ಮನ್ನು ಗುಟ್ಸೋದು ಜಗವೇ ನೀನು ಗೆಳತಿಯ ಸಾಂಗಿಂದ ಅಂತ ಕಾಣುತ್ತೆ. ಇಂದಿಗೂ ಟ್ರೆಂಡಿಂಗ್ನಲ್ಲಿ ಇದೆ ಆ ಸಾಂಗ್. ಆ ಸಾಂಗ್ ಬಗ್ಗೆ ಏನಾದರೂ ಹೇಳೋದಿದ್ರೆ ಮ್ಯಾಮ್. ನನಗೆ ಇವತ್ತು ಇಷ್ಟು ಫೇಮ್ ಬರೋ ಕಾರಣ ಜಗವೇ ನೀನು ಗೆಳತಿಯ ಅದೇ ಸಾಂಗ್ ಮ್ಯಾಮ್. ಶ್ರೀ ಶ್ರೀರಾಮ್ ಅವ್ರು ಆಡಿರೋದು ಈ ಸಿನಿಮಾ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ ಮ್ಯಾಮ್. 3-4 ಸಾಂಗ್ಸ್ ಇದ್ದಾವೆ, ಒಂದು ವಿಜಯ ಪ್ರಕಾಶ್ ಅವರು ಇನ್ನೂ ಭಾಳ ಚೆನ್ನಾಗಿ ಆಡಿದ್ದಾರೆ ಮ್ಯಾಮ್. ಸಾಂಗ್ಸ್ ಎಲ್ಲ ಭಾಳ ಚೆನ್ನಾಗಿ ಬಂದಿದ್ದಾವೆ.
ಖುಷಿ ಅನಿಸುತ್ತೆ ಮ್ಯಾಮ್. ಎಲ್ಲರೂ ಏ ಜಗವೇ ನೀನು ಗೆಳತಿ ಇರೋ ಲವ್ 360 ಇರೋ ಒಂದು ಖುಷಿ ಅನಿಸುತ್ತೆ ಮ್ಯಾಮ್. ನನಗೆ ಕಾಪ್ ಪಿಕ್ಚರು ತುಂಬ ಸಪೋರ್ಟ್ ಮಾಡಿದ್ದೀರಾ ಅವಾಗಿಂದನೂ, ಇನ್ನೂ ಸಪೋರ್ಟ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೇ ಥರ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಖಂಡಿತ ಯಾವಾಗಲೂ ನಮ್ಮ ಸಪೋರ್ಟ್ ನಿಮ್ಗೆ ಇದ್ದೇ ಇರುತ್ತೆ. ಒಂದು ಒಳ್ಳೆ ಮೂವಿ ಕೊಡ್ತಾ ಇದ್ರೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಸೊ ಇದಿಷ್ಟು ನಟ ಪ್ರವೀಣ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.